ಥೆರಪಟಿಕ್ ಡಯಟ್ ಅಂದರೆ ಚಿಕಿತ್ಸಕ ಆಹಾರ ಪದ್ಧತಿಯನ್ನು ಅದರ ತಿಳುವಳಿಕೆಯನ್ನು ಅದರ ಬಗ್ಗೆ ಜ್ಞಾನವನ್ನು ಪಡ್ಕೊಳ್ಳೋದು ಗೃಹ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಆಹಾರ ವಿಜ್ಞಾನ ಮತ್ತು ಪೋಷಣೆಯನ್ನು ಅಧ್ಯಯನ ಮಾಡ್ತಿರುವಾಗ ಬಹಳ ಮುಖ್ಯ ಆ ಥೆರಪಟಿಕ್ ಡಯಟ್ ಅಥವಾ ಚಿಕಿತ್ಸಕ ಆಹಾರವನ್ನು ನಾವು ಅಧ್ಯಯನ ಮಾಡ್ತಿರುವಾಗ ಮೊದಲನೇ ಹೆಜ್ಜೆಯಾಗಿ ನಾವು ಆಸ್ಪತ್ರೆಗಳಲ್ಲಿ ಯಾವ ರೀತಿಯಾಗಿ ಆಹಾರವನ್ನು ನೀಡಲಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ ಅದಕ್ಕೆ ನಾವು ಸ್ಪೆಷಲ್ ಫೀಡಿಂಗ್ ಮೆಥಡ್ಸ್ ಆಫ್ ಹಾಸ್ಪಿಟಲ್ಸ್ ಅಂತ ಹೇಳ್ತೀವಿ ಅಂದರೆ ಆಸ್ಪತ್ರೆಯಲ್ಲಿ ಅನುಸರಿಸುವ ಆಹಾರವನ್ನು ಬಡಿಸುವ ವಿಶೇಷ ವಿಧಾನಗಳು ಹಾಗಾದರೆ ಇಂಥ ಸಂದರ್ಭಗಳು ಯಾಕೆ ಬರ್ತವೆ ಯಾಕಂದರೆ ಅನಾರೋಗ್ಯ ಅನ್ನೋದು ಒಂದಿಲ್ಲ ಒಂದು ವೇಳೆಯಲ್ಲಿ ಮನುಷ್ಯನನ್ನು ಕಾಡೇ ಕಾಡುತ್ತೆ ಹಾಗಾದರೆ ಬೇರೆ ಬೇರೆ ಅನಾರೋಗ್ಯ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯ ಆಹಾರವನ್ನು ನಾವು ತಗೊಳ್ತೀವಿ ಅದಲ್ಲದೆ ಆಹಾರ ತೆಗೆದುಕೊಳ್ಳುವಂಥ ವಿಧಾನಗಳು ಸಹ ಬೇರೆ ಬೇರೆ ಇರ್ತವೆ ಆದರೆ ಆಸ್ಪತ್ರೆಯಲ್ಲಿ ಇರಬೇಕಾದ ಸಂದರ್ಭಗಳು ಯಾವಾಗ ನಮಗೆ ಬರ್ತವೆ ಮತ್ತು ಆವಾಗ ಯಾವ ರೀತಿಯ ಆಹಾರವನ್ನು ನಾವು ತಗೊಳ್ಬೇಕಾಗುತ್ತೆ ಆಹಾರ ತಗೊಳ್ಳೋ ವಿಧಾನವೇ ನಾವು ಬದಲಾಯಿಸ್ಕೊಳ್ಬೇಕಾಗುತ್ತೆ ಅಂಥ ಸಂದರ್ಭಗಳು ಯಾವ್ಯಾವ ಬರ್ತವೆ ಅನ್ನೋದನ್ನು ನೋಡೋಣ ಒಂದು ಶಸ್ತ್ರಚಿಕಿತ್ಸೆ ಆದವಾಗ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಆದವಾಗಲೂ ಸಹ ಆಹಾರವನ್ನು ತೆಗೆದುಕೊಳ್ಳೋದಕ್ಕೆ ಕೆಲವೊಂದು ವಿಶೇಷ ಎಚ್ಚರಿಕೆಗಳನ್ನು ತಗೊಳ್ಬೇಕಾಗುತ್ತೆ ಅದರಲ್ಲೂ ಉದರದ ಚಕ್ರಚಿಕಿತ್ಸೆ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಬಾಯಿಯ ಚಕ್ರಚಿಕಿತ್ಸೆ ಅಥವಾ ಬಾಯಿಯ ಕ್ಯಾನ್ಸರ್ ಆಗಿರುವಂಥ ಸಂದರ್ಭಗಳಲ್ಲಿ ನಡೆಸಿರ್ತಕ್ಕಂಥ ಶಸ್ತ್ರಚಿಕಿತ್ಸೆ ಅಂಥ ಸಂದರ್ಭಗಳಲ್ಲಿ ಅಥವಾ ಸುಟ್ಟ ಗಾಯಗಳಾದವಾಗ ಅಥವಾ ಮೆದುಳಿಗೆ ಪೆಟ್ಟು ಬಿದ್ದವಾಗ ಆ ಮೆದುಳಿಗೆ ಪೆಟ್ಟು ಬೀಳೋದ್ರಿಂದಾಗಿ ಮನುಷ್ಯ ಕೋಮಾ ಹೋಗಿರ್ಬೋದು ಅಥವಾ ಸಕ್ಕರೆ ಕಾಯಿಲೆ ಹೆಚ್ಚಾಗಿ ಮನುಷ್ಯ ಕೋಮಾ ಹೋಗಿರ್ಬೋದು ಅಂಥ ಸ್ಥಿತಿಗಳಲ್ಲಿ ಮತ್ತು ಯಾವುದೇ ರೀತಿಯ ಕ್ಯಾನ್ಸರ್ ಅಂಥ ಸ್ಥಿತಿಗಳಲ್ಲಿ ಮತ್ತು ಎಕ್ರತ್ತು ವೈಫಲ್ಯ ಆದಾಗ ಅಂದರೆ ಲಿವರ್ ಫೇಲ್ಯೂರ್ ಆದವಾಗ ಅಪಘಾತಗಳಾಗಿರುವಂಥ ಸಂದರ್ಭಗಳಲ್ಲಿ ಅಕ್ಯೂಟ್ ಯುರೇಮಿಯಾ ಅಂತ ಒಂದು ಕಂಡೀಷನ್ ಬರುತ್ತೆ ಅಂದರೆ ಮೂತ್ರದಲ್ಲಿ ರಾಸಾಯನಿಕಗಳು ಏರುಪೇರಾಗಿ ಹೊರಗಡೆ ಹೋಗ್ತಾ ಇರುವಂಥ ಸಂದರ್ಭಗಳಲ್ಲಿ ಅಥವಾ ಮಲಮೂತ್ರ ವಿಸರ್ಜನೆ ಮಾಡುವಾಗ ತೊಂದರೆಗಳು ಇರುವುದು ಅಂದರೆ ನಮ್ಮಲ್ಲಿ ಬೇಡವಾದ ವಸ್ತುಗಳು ಜೀರ್ಣಕ್ರಿಯೆ ಮುಗಿದ ಮೇಲೆ ಹೊರಗಡೆ ಹೋಗಬೇಕು ನಿಯಮಿತವಾಗಿ ಹಾಗೆ ಹೋಗದೆ ಇರುವಂಥ ಸಂದರ್ಭಗಳಲ್ಲಿ ಅಥವಾ ತೀವ್ರತರನಾದ ಅಪೌಷ್ಟಿಕತೆ ಅಂದರೆ ಮಾಲ್ ನ್ಯೂಟ್ರಿಷನ್ ಸಿವಿಯರ್ ಮಾಲ್ ನ್ಯೂಟ್ರಿಷನ್ ಅವರಿಗೆ ಆಹಾರದ ಮೂಲಕ ಅಂದರೆ ಮನೆಯಲ್ಲಿ ಆಹಾರವನ್ನು ನೀಡುವುದರ ಮೂಲಕ ನಮಗೆ ಗುಣಪಡಿಸೋದಕ್ಕೆ ಆಗುತ್ತಿಲ್ಲ ಅಂದವಾಗ ನಾವು ಆಸ್ಪತ್ರೆಯಲ್ಲಿ ವಿಶೇಷ ರೀತಿಯಲ್ಲಿ ಅವರಿಗೆ ಆಹಾರವನ್ನು ಕೊಡಬೇಕಾಗುತ್ತೆ ಅಂತ ಆಹಾರ ಕೊಡುವ ಪದ್ಧತಿಗಳಲ್ಲಿ ಎರಡು ಮುಖ್ಯ ಪದ್ಧತಿಗಳನ್ನು ನಾವು ಅನುಸರಿಸ್ತೀವಿ ಅದನ್ನು ವೈದ್ಯಕೀಯ ಸಿಬ್ಬಂದಿಯ ಏನು ಅವರ ಮಾರ್ಗದರ್ಶನ ಅಡಿಯಲ್ಲಿ ಇವುಗಳನ್ನು ಕೊಡಬೇಕಾಗುತ್ತೆ ಅದರಲ್ಲಿ ಒಂದು ಪೇರೆಂಟರಲ್ ಅಂತ ಬರುತ್ತೆ ಇನ್ನೊಂದು ಎಂಟರಲ್ ಅಂತ ಬರುತ್ತೆ ಪೇರೆಂಟರಲ್ ಅಂದರೆ ಇಲ್ಲಿ ಆಹಾರವನ್ನು ನಾವು ಆಹಾರದ ರೂಪದಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ ಅದನ್ನು ನಾವು ಮನುಷ್ಯನ ರಕ್ತನಾಳಗಳ ಮುಖಾಂತರ ಅಂದರೆ ಯಾವ ರಕ್ತನಾಳಗಳು ಅಂದ್ರೆ ಹೇಳ್ತೀವಿ ಹೃದಯಕ್ಕೆ ಕಲ್ಮಶವಾದ ಅಶುದ್ಧ ರಕ್ತವನ್ನು ತೆಗೆದುಕೊಂಡು ಹೋಗುವುದೋ ಅಂಥವುಗಳ ಮೂಲಕ ಕೊಟ್ಟು ಅಲ್ಲಿಂದ ಹೃದಯಕ್ಕೆ ಆಹಾರವನ್ನು ತಲುಪಿಸಿ ಅಲ್ಲಿಂದ ಶುದ್ಧ ರಕ್ತದ ಮೂಲಕ ನಮ್ಮ ದೇಹಕ್ಕೆ ಆ ಆಹಾರವನ್ನು ತಲುಪಿಸಬೇಕು ಹಾಗಾದರೆ ಅದರಲ್ಲೂ ಸಹ ಎರಡು ವಿಧಾನಗಳನ್ನು ಅನುಸರಿಸ್ತೀವಿ ಒಂದು ಪೆರಿಫೆರಲ್ ವೇನಲ್ಲಿ ಅಂದರೆ ನಮಗೆ ಕೈ ಕಾಲುಗಳು ಸಾಮಾನ್ಯವಾಗಿ ಸಲಹೆ ಹಾಕುವಾಗ ನಾವು ಇಲ್ಲಿ ಹಾಕಿ ನರದಲ್ಲಿ ಕೊಡೋದು ಅಂತ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೀವಿ ಅಲ್ಲಿ ವೇನಿನ ಮೂಲಕ ಅಂದರೆ ರಕ್ತನಾಳದ ಮೂಲಕ ಅಲ್ಲಿಂದ ಕೊಡೋದು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಅದು ಸಹ ಸರಿ ಆಗೋದಿಲ್ಲ ಬಹಳಷ್ಟು ತೀವ್ರತರನಾದ ಅಸ್ವಸ್ಥತೆ ಇರುವಂಥ ಸಂದರ್ಭಗಳಲ್ಲಿ ಡೈರೆಕ್ಟಾಗಿ ಹೃದಯಕ್ಕೇ ಹೃದಯಕ್ಕೆ ಸಂಬಂಧಪಟ್ಟ ಸೆಂಟ್ರಲ್ ಏನು ವೇನ್ ಇದೆ ಸೆಂಟ್ರಲ್ ರಕ್ತನಾಳ ಇದೆ ಕೇಂದ್ರ ರಕ್ತನಾಳ ಇದೆ ಅದಕ್ಕೇ ಡೈರೆಕ್ಟಾಗಿ ಆಹಾರವನ್ನು ಕೊಡ್ತಾರೆ ಸೊ ಇಂಥ ಆಹಾರವು ಹೇಗಿರುತ್ತೆ ನೋಡೋಕ್ಕೆ ಅಂತಂದರೆ ಸಲಾಯಿ ನಮಗೆಲ್ಲ ಗೊತ್ತಿದೆ ಸಲಾಯಿ ರೂಪದಲ್ಲಿರುತ್ತೆ ಆ ಪೂರ್ತಿ ದ್ರವ ಆಹಾರ ಕ್ಲಿಯರ್ ದ್ರವ ಆಹಾರ ಅದರಲ್ಲೇ ಲವಣಾಂಶಗಳನ್ನು ಅಂದರೆ ಮಿನರಲ್ಸ್ಗಳನ್ನು ಕೊಡ್ತಾರೆ ಗ್ಲುಕೋಸ್ ಕೊಡ್ಬೋದು ಅಥವಾ ಸುಕ್ರೋಸ್ ಕೊಡ್ಬೋದು ಇವು ಶರ್ಕರ ಪಿಷ್ಟದ ರೂಪಗಳು ಅಥವಾ ಅಮೈನೋ ಆಸಿಡ್ಗಳನ್ನು ಕೊಡ್ಬೋದು ಅಂದರೆ ಇವು ಪ್ರೋಟೀನಿನ ಜೀರ್ಣಾಂಗಕ್ಕೆ ಸುಲಭ ಆಗ್ತಕ್ಕಂಥ ಪ್ರೋಟೀನಿನ ಕೊನೆಯ ಭಾಗಗಳು ಅಥವಾ ಜೀವಸತ್ವಗಳನ್ನು ಕೊಡ್ಬೋದು ಕೆಲವೊಂದು ಸಂದರ್ಭಗಳಲ್ಲಿ ರಕ್ತವನ್ನು ನೇರವಾಗಿ ಕೊಡ್ಬೋದು ಅಂದರೆ ಆ ವ್ಯಕ್ತಿಯ ರಕ್ತಕ್ಕೆ ಮ್ಯಾಚ್ ಆಗುವಂಥ ರಕ್ತವನ್ನು ಬೇರೆ ವ್ಯಕ್ತಿಯಿಂದ ಪಡೆದು ಡೈರೆಕ್ಟಾಗಿ ರಕ್ತವನ್ನು ಕೊಡ್ಬೋದು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ರಕ್ತದಲ್ಲಿರುವ ಪ್ಲಾಸ್ಮಾವನ್ನು ಬೇರ್ಪಡಿಸಿ ಅದನ್ನು ಕೊಡ್ಬೋದು ಇದು ಬಹಳಷ್ಟು ತೀವ್ರ ಅಸ್ವಸ್ಥತೆ ಇರುವಂಥ ಕಂಡೀಷನ್ಗಳಲ್ಲಿ ಇನ್ನು ನಾವು ಎಂಟರಲ್ ಅನ್ನೋ ಪದ್ಧತಿಗೆ ಬಂದವಾಗ ಸಾಮಾನ್ಯವಾಗಿ
ಶಸ್ತ್ರಚಿಕಿತ್ಸೆ ಅಥವಾ ಅಸ್ವಸ್ಥತೆಯಿಂದಾಗಿನೋ ಆಸ್ಪತ್ರೆಯಲ್ಲಿ ಇರುವಂತ ಸಂದರ್ಭ ಬಂದಾಗ ಕೆಲವೊಂದಸಲಿ ನಾವು ಬಾಯಿಯಿಂದ ಅಂದ್ರೆ ಓರಲ್ ಅಂತ ಒಂದು ಮೆಥಡ್ ಬರುತ್ತೆ ಇಂಟರ್ನಲ್ ಅಲ್ಲಿ ಇನ್ನೊಂದು ಸೆಬಾಯ ಮೂಲಕ ಬರುತ್ತೆ ಇನ್ನೊಂದು ಟ್ಯೂಬ್ ಫೀಡಿಂಗ್ ಅಂದ್ರೆ ನಳಿಕೆ ಮೂಲಕ ಕೊಡೋದು ಬಾಯಿಯ ಮೂಲಕ ಕೊಡಬಹುದಾದ ಸಂದರ್ಭಗಳಿದ್ರೆ ಬಹಳ ಉತ್ತಮ ನಾವು ಬಾಯಿಯಿಂದ ಅವರಿಗೆ ಆಹಾರವನ್ನ ಕೊಡಬಹುದು ಆದ್ರೆ ಏನಾಗುತ್ತೆ ಅಂದ್ರೆ ಜೀರ್ಣಾಂಗ ವ್ಯೂಹ ತನ್ನ ಕಾರ್ಯವನ್ನ ಅಷ್ಟು ಸಮರ್ಥವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂತ ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಬಾಯಿಯ ಮೂಲಕ ಕೊಡೋದಾದರೂ ಸಹ ದ್ರವಾಹಾರ ಪೂರ್ತಿ ದ್ರವಾಹಾರ ಅಥವಾ ಸೆಮಿ ಸಾಲಿಡ್ ಅಂದ್ರೆ ಅರೆ ಘನ ಆಹಾರ ಅಥವಾ ಮೆದು ಆಹಾರ ಈ ತರ ಆಹಾರಗಳನ್ನು ಕೊಡಬಹುದು ಅಂದ್ರೆ ವ್ಯಕ್ತಿಯ ಕಂಡೀಷನ್ ಹೇಗಿದೆ ಮತ್ತೆ ಅವನ ಜೀರ್ಣ ವ್ಯವಸ್ಥೆ ಹೇಗಿದೆ ಅದರ ಮೇಲೆ ಅದನ್ನ ನಿರ್ಧರಿಸಿದ್ರೆ ವೈದ್ಯರು ಮತ್ತೆ ಆಹಾರ ವಿಜ್ಞಾನಿಗಳು ಅಂದ್ರೆ ಡೈಟಿಷಿಯನ್ ಅಂತ ಏನು ಹೇಳ್ತೀವಿ ಅವರು ಅದನ್ನ ನಿರ್ಧರಿಸುತ್ತಾರೆ ಈಗ ಆ ರೀತಿ ಆಹಾರವನ್ನ ಕೊಟ್ಟ ಆದ್ಮೇಲೂ ಸಹ ಎಲ್ಲಾ ಪೋಷಕಾಂಶಗಳು ಅಂದ್ರೆ ಒಂದು ಮನುಷ್ಯನಿಗೆ ಒಂದು ಇಡೀ ದಿನಕ್ಕೆ ಏನೇನು ಪೋಷಕಾಂಶಗಳು ಬೇಕೋ ಅವುಗಳನ್ನ ಪೂರೈಸಲಿಕ್ಕೆ ನಮಗೆ ಸಾಧ್ಯ ಆಗದೆ ಹೋಗಬಹುದು ಅಂತ ಟೈಮ್ಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಬಾಯಿಯ ಮೂಲಕ ಆದ್ರೂ ಸಹ ದ್ರವ ಆಹಾರಗಳನ್ನ ಕೊಟ್ಟಾದ್ಮೇಲೂ ಸಹ ಕೆಲವೊಂದು ಪೋಷಕಾಂಶಗಳನ್ನ ರೆಡಿ ಮಾಡಿ ಅಂದ್ರೆ ಪ್ರೋಟೀನ್ ಪೌಡರ್ ಪ್ರೋಟೀನ್ ಸೊಲ್ಯೂಷನ್ ಇರ್ಬೋದು ಅಥವಾ ಜೀವಸತ್ವಗಳನ್ನ ಹೊಂದಿರತಕ್ಕಂತ ಮಾತ್ರೆಗಳಿರ್ಬೋದು ಅಥವಾ ಔಷಧಿಗಳಿರ್ಬೋದು ಆ ತರದ್ದು ಯಾವುದೋ ಒಂದು ಓರಲ್ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಅಂತ ಓರಲ್ಸ್ ಅಂತ ಹೇಳ್ತೀವಿ ಅದನ್ನ ಸುಲಭವಾಗಿ ಜೀರ್ಣ ಆಗಬೇಕು ಒಳಗಡೆ ಹೋಗಿದ ತಕ್ಷಣವೇ ಮನುಷ್ಯನಿಗೆ ಪೋಷಕಾಂಶಗಳು ಸಿಕ್ಕಿಬಿಡಬೇಕು ಜೀರ್ಣಕ್ರಿಯೆ ಕಂಪ್ಲೀಟ್ ಆಗಿ ಆಮೇಲೆ ಪೋಷಕಾಂಶಗಳು ಸಿಗುವಂತ ಸಂದರ್ಭಗಳು ಇರಬಹುದು ಆ ರೀತಿಯಾಗಿ ಕೆಲವೊಂದು ಓರಲ್ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಗಳನ್ನ ನಾವು ಬಾಯಿಯ ಮೂಲಕ ಕೊಡಬಹುದು ಇನ್ನು ಬಾಯಿಯ ಮೂಲಕ ಕೊಡಕ್ಕೆ ಆಗದೆ ಇರುವಂತ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ನಳಿಕೆಯ ಮೂಲಕ ಆಹಾರವನ್ನ ಕೊಡಬೇಕಾಗುತ್ತೆ ನಳಿಕೆಯ ಮೂಲಕ ಆಹಾರವನ್ನ ಹೇಗೆ ಕೊಡಬಹುದು ಅಂತಂದ್ರೆ ಮೊದಲು ನಮಗೆ ಸಿಗೋದು ಮೂಗಿನ ಮೂಲಕ ಒಂದು ನಳಿಕೆಯನ್ನು ಒಂದು ಪೈಪ್ ಅನ್ನ ಹಾಕಿ ಅದರ ಮೂಲಕ ಆಹಾರವನ್ನ ಕೊಡೋದು ಹಾಗೆ ಮೂಗಿನ ಮೂಲಕ ಹಾಕುವಾಗ ಕೆಲವೊಂದ್ಸಲಿ ಮೂಗನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಮೂಗಿನಿಂದ ಅದು ಗಂಟಲು ಭಾಗಕ್ಕೆ ಬರೋ ತನಕ ಮನುಷ್ಯನಿಗೆ ಕೆಮ್ಮು ಬರುತ್ತೆ ಯಾಕಂದ್ರೆ ಏನೇ ನಾವು ಗಂಟಲು ಭಾಗಕ್ಕೆ ಹಾಕಿ ಅಲ್ಲಿ ಅಡತಡೆ ಮಾಡುವಾಗ ಕೆಮ್ಮು ಬರುತ್ತೆ ಆವಾಗ ಮನುಷ್ಯನಿಗೆ ನುಂಗಿ ಕೇಳಿದ್ರೆ ಆ ಪೈಪು ಸರಳವಾಗಿ ಅನ್ನನಾಳದ ಮೂಲಕ ಕೆಳಗಡೆ ಹೋಗುತ್ತೆ ಅನ್ನನಾಳದ ಮೂಲಕ ಕೆಳಗಡೆ ಹೋಗಿ ಜಠರದ ಭಾಗಕ್ಕೆ ಬರುತ್ತೆ ಅಲ್ಲಿವರೆಗೂ ಬರೋ ತರ ಇಟ್ಕೊಳ್ಬಹುದು ಅಥವಾ ಜಠರ ಭಾಗದಲ್ಲೂ ಸಹ ಏನೂ ಕ್ರಿಯೆಗಳು ನಡೀತಿಲ್ಲ ಆ ವ್ಯಕ್ತಿಯಲ್ಲಿ ಅಂತಂದ್ರೆ ಆ ನಳಿಕೆಯನ್ನ ಇನ್ನೂ ಮುಂದಕ್ಕೆ ಬಂದು ನಮ್ಮ ಸಣ್ಣ ಕರಳಿನ ಮೊದಲನೆಯ ಭಾಗ ಡಿಯೋಡಿನಮ್ ಅಂತ ಹೇಳ್ತೀವಿ ಅಲ್ಲಿವರೆಗೂ ಕಳಿಸ್ಬೋದು ಅಥವಾ ಅಲ್ಲೂ ನಮಗೆ ಸಾಧ್ಯ ಆಗೋದಿಲ್ಲ ವ್ಯಕ್ತಿಗೆ ಪೂರ್ತಿಯಾಗಿ ಪೋಷಕಾಂಶಗಳನ್ನು ಮಾತ್ರ ಕೊಡಬೇಕು ಜೀರ್ಣ ವ್ಯವಸ್ಥೆ ನಡೀತಾ ಇಲ್ಲ ಅಂತಂದ್ರೆ ಅದನ್ನ ಸಣ್ಣ ಕರಳಿನ ಎರಡನೆಯ ಭಾಗ ಜಿಜುಟಮ್ವರೆಗೂ ಆ ಪೈಪ್ ಅನ್ನ ನಾವು ಅಥವಾ ಆ ನಳಿಕೆಯನ್ನ ಇಲ್ಲಿವರೆಗೂ ಹಾಕ್ತೀವಿ ಮೂಗಿನಿಂದ ಹಾಕಿದ್ಮೇಲೆ ಇದನ್ನ ತಲೆಯ ಭಾಗಕ್ಕೆ ಮನುಷ್ಯನ ತಲೆಯ ಭಾಗಕ್ಕೆ ಅಂದ್ರೆ ಮೇಲ್ಮುಖ ಮಾಡಿ ಯಾಕಂದ್ರೆ ನಾವು ಹಾಕಿದ್ದು ಮತ್ತೆ ಈ ತರ ಆಗಬಾರ್ದಲ್ಲ ಮೇಲ್ಮುಖ ಮಾಡಿ ನಿಧಾನಕ್ಕೆ ಹಾಕಿ ಇಲ್ಲೂ ಸಹ ದ್ರವಾಹಾರ ಪೂರ್ತಿಯಾಗಿ ಸುಲಭವಾಗಿ ಜೀರ್ಣ ಆಗುವಂಥದ್ದು ಎಲ್ಲೂ ಈ ನಡಿಕೆಯಲ್ಲಿ ತಡೆದು ನಿಂತ್ಕೊಳ್ಬಾರ್ದು ಈ ತರದ ಆಹಾರವನ್ನ ನಾವು ಕೊಡ್ಬೇಕಾಗುತ್ತೆ ಇನ್ನು ಮೂಗಿನ ಮೂಲಕವೂ ಸಹ ನಮ್ಗೆ ಕೊಡಕ್ ಆಗ್ತಾ ಇಲ್ಲ ಅಂತ ಅಂದಾಗ ಅಥವಾ ಅನ್ನನಾಳದಲ್ಲಿ ಏನೋ ತೊಂದರೆ ಇದೆ ಅಥವಾ ಮೂಗಿನ ಮೂಲಕ ಅವರಿಗೆ ಉಸಿರಾಡಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಿದೀವಿ ಅಲ್ಲಿಂದ ಆಹಾರವನ್ನ ಕೊಡಕ್ ಆಗ್ತಾ ಇಲ್ಲ ಅಂದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಉದರದ ಭಾಗದಲ್ಲಿ ಒಂದು ಸಣ್ಣ ಶಸ್ತ್ರಚಿಕಿತ್ಸೆಯನ್ನು ಅಂದ್ರೆ ಒಂದು ಸಣ್ಣ ರಂಧ್ರವನ್ನು ಮಾಡಿಕೊಂಡು ಡೈರೆಕ್ಟ್ ಆಗಿ ಅಂದ್ರೆ ನೇರವಾಗಿ ಜಠರದ ಭಾಗಕ್ಕೆ ನಮ್ಮ ಹೊಟ್ಟೆಯ ಭಾಗಕ್ಕೆ ನಳಿಕೆಯನ್ನು ಹಾಕಿ ಅಲ್ಲಿಗೂ ಸಹ ನಾವು ಆಹಾರವನ್ನು ಪೂರೈಕೆ ಮಾಡಬಹುದು ಅದಕ್ಕೆ ನಾವು ಗ್ಯಾಸ್ಟ್ರೋಟಮಿ ಅಂತ ಹೇಳ್ತೀವಿ ಈಗ ಇಲ್ಲೂ ಸಹ ಆಗಲಿಲ್ಲ ಇಲ್ಲಿಗೆ ಬಂದಮೇಲೆ ಜಠರಕ್ಕೆ ಆಹಾರ ಬಂದಮೇಲೆ ಜಠರ ತನ್ನ ಜೀರ್ಣ ಕಾರ್ಯವನ್ನು ಪ್ರಾರಂಭ ಮಾಡುತ್ತೆ ಅಲ್ಲಿಂದ ಸಣ್ಣ ಕರಡಿಗೆ ಹೋಗಬೇಕು ಅಲ್ಲಿ ಕೆಲವೊಂದು ಆಹಾರಗಳು ಜೀರ್ಣ ಆಗಬೇಕು ಮತ್ತೆ ಜೀರ್ಣವಾದ ಆಹಾರದಿಂದ ಪೋಷಕಾಂಶಗಳು ಹೀರಲ್ಪಡಬೇಕು ಅಲ್ಲಿಂದ ದೊಡ್ಡ ಕರಡಿಗೆ ಹೋಗಬೇಕು ಮತ್ತೆ ಬೇಡವಾದ ವಸ್ತುಗಳು ವಿಸರ್ಜನೆ ಆಗಬೇಕು ಇದು ಜೀರ್ಣಕ್ರಿಯೆ ಅಕಸ್ಮಾತ್ ಜಠರದಲ್ಲೂ ಆ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಯಾವುದೋ ರೀತಿಯ ಶಸ್ತ್ರಚಿಕಿತ್ಸೆ ಆಗಿದೆ ಅಂತ ಅಂತಕ್ಕಂಥ ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಉದರದ ಇನ್ನೂ ಕೆಳಭಾಗದಲ್ಲಿ ರಂಧ್ರವನ್ನು ಮಾಡಿ ಡೈರೆಕ್ಟ್ ಆಗಿ ಸಣ್ಣ ಕರಡಿನ ಎರಡನೇ ಭಾಗ ಏನು ಜಜುನಮ್ ಅಂತ ಹೇಳ್ತೀವಿ ಅಲ್ಲಿಗೆ ಡೈರೆಕ್ಟ್ ಆಗಿ ಪೂರ್ತಿಯಾಗಿ ಜೀರ್ಣ ಆಗಿರುವಂತಹ ಪೋಷಕಾಂಶಗಳನ್ನ ಒಳಗೊಂಡಿರುವಂತ ಆಹಾರವನ್ನ ಇಲ್ಲಿಗೆ ಡೈರೆಕ್ಟ್ ಆಗಿ ನಳಿಕೆಯ ಮುಖಾಂತರ ಕೊಡ್ಬೋದು ಇದು ಯಾವುದೇ ರೀತಿಯನ್ನು ನಾವು ಅನುಸರಿಸಬೇಕಾದರೂ ಸಹ ವೈದ್ಯಕೀಯ ನೆರವಿರಬೇಕು ಹಾಗೂ ಡೈಟಿಷಿಯನ್ ಅಂದ್ರೆ ಆಹಾರ ಶಾಸ್ತ್ರ ತಜ್ಞರ
ಯಾವುದೇ ಆಸ್ಪತ್ರೆಯಲ್ಲಿಯೇ ಮಾಡಬೇಕಾದಂತ ಕೆಲಸ ಹಾಗಾದ್ರೆ ಊಗಿನ ಮೂಲಕ ಅಥವಾ ಜಠರಕ್ಕೆ ಅಥವಾ ಸಂಯುಕ್ತಗಳಿಗೆ ನಾವು ಡೈರೆಕ್ಟ್ ಆಗಿ ಆಹಾರವನ್ನ ಕೊಡಬೇಕು ಆ ಆಹಾರ ಹೇಗೆ ಇರಬೇಕು ಅಂದ್ರೆ ಅದರಲ್ಲಿ ಏನು ಇರಬೇಕು ಅಂತ ಅನ್ನೋದು ನಮಗೆ ಗೊತ್ತಿರಬೇಕು ಯಾವಾಗ ನಾವು ಪೇರೆಂಟಲ್ ರೀತಿಯಲ್ಲಿ ಆಹಾರವನ್ನ ಕೊಡ್ತೀವೋ ಆವಾಗ ಡೈರೆಕ್ಟ್ ಆಗಿ ರಕ್ತವನ್ನು ಅಥವಾ ಪ್ಲಾಸ್ಮಾವನ್ನು ಲವಣಾಂಶಗಳನ್ನು ಗ್ಲೂಕೋಸ್ ಅಥವಾ ಸುಕ್ರೋಸ್ ಅನ್ನು ಈ ರೀತಿಯಾಗಿ ನಾವು ಕೊಡ್ತೀವಿ ಹೌದಾ ಆದರೆ ನಾವು ಮಾಯ ಆದರೆ ನಾವು ಬೆಳಿಗ್ಗೆ ಮೂಲಕ ಕೊಡುವಾಗ ಪೂರ್ತಿಯಾಗಿ ದ್ರವಾಹಾರ ಇರಬೇಕು ಅದರಲ್ಲಿ ನೀರು ಇರಬಹುದು ವೈದ್ಯರು ಒಪ್ಪಿಕೊಂಡ್ರೆ ಹಾಲು ಇರಬಹುದು ಅಥವಾ ಬಾರಿ ನೀರು ಇರಬಹುದು ಅಂದ್ರೆ ಸುಲಭವಾಗಿ ಜೀರ್ಣ ಆಗತಕ್ಕಂತವು ಹಣ್ಣಿನ ರಸ ಇರಬಹುದು ಅದು ಯಾವುದು ಕೊಡಬೇಕು ಅನ್ನೋದು ಅವರೇ ವೈದ್ಯರೇ ನಿರ್ಧರಿಸಬೇಕು ಮತ್ತು ಕಬ್ಬಿನ ರಸ ಇರಬಹುದು ಯಾಕೆ ಅಂತಂದ್ರೆ ಮನುಷ್ಯನಿಗೆ ಶಕ್ತಿ ಬೇಕು ತಕ್ಷಣಕ್ಕೆ ಹೌದಾ ಅದಾದ ಮೇಲೆ ನೀರು ಮತ್ತು ಲವಣಾಂಶ ಏನು ಹೇಳ್ತೀವಿ ನಾವು ವಾಟರ್ ಮಿನರಲ್ ಬ್ಯಾಲೆನ್ಸ್ ಲವಣಾಂಶದ ಸಮತೋಲನ ದೇಹದಲ್ಲಿ ಸರಿಯಾಗಿ ಇರಬೇಕು ಇಲ್ಲದೇ ಹೋದ್ರೆ ಮನುಷ್ಯನಿಗೆ ಇನ್ನೊಂದು ರೀತಿಯ ತೊಂದರೆ ಆಗಬಹುದು ಅಥವಾ ಸಾವು ಸಹ ಸಂಭವಿಸಬಹುದು ಅಥವಾ ನಿರ್ಜಲೀಕರಣ ಆಗಬಹುದು ಅಂದ್ರೆ ಡಿಹೈಡ್ರೇಷನ್ ಆಗಬಹುದು ಅಂತ ಹೇಳ್ತೀವಿ ಅಷ್ಟು ಪ್ರಮಾಣದ ನೀರಿನ ಅಂಶ ನಮ್ಮ ದೇಹದಲ್ಲಿ ಇರಬೇಕಾಗುತ್ತೆ ಅದನ್ನ ಮೇಂಟೇನ್ ಮಾಡಬೇಕಾಗುತ್ತೆ ಅದರ ಜೊತೆಗೆ ನಮಗೆ ಜೀವಸತ್ವಗಳು ಬೇಕು ಬಹಳಷ್ಟು ಬೇರೆ ಬೇರೆ ರೀತಿಯ ಜೀವಸತ್ವಗಳು ಬೇರೆ ಬೇರೆ ರೀತಿಯ ಕಾರ್ಯವನ್ನ ಪೋಷಕಾಂಶವನ್ನ ನಮ್ಮ ದೇಹಕ್ಕೆ ಒದಗಿಸುತ್ತವೆ ಹಾಗಾಗಿ ಜೀವಸತ್ವಗಳು ಬೇಕು ಅದಲ್ಲದೆ ಪ್ರೋಟೀನಿನ ಕೊನೆಯ ಭಾಗ ಅಂದ್ರೆ ಪ್ರೋಟೀನ್ ಡಿವೈಡ್ ಆಗಿ ಲಾಸ್ಟ್ ಭಾಗ ಏನು ಅಮೈನ ಆಸಿಡ್ ಅಂದ್ರೆ ಸುಲಭವಾಗಿ ಲಾಸ್ಟ್ ಗೆ ಜೀರ್ಣ ಆಗುವಂತ ಅಮೈನ ಆಸಿಡ್ ಗಳನ್ನ ಡೈರೆಕ್ಟ್ ಆಗಿ ಅಂದ್ರೆ ಕೆಲವು ಕೆಮಿಕಲ್ ರೂಪದಲ್ಲಿ ಕೊಡಬಹುದು ನಾವು ಪರವಾಗಿಲ್ಲ ಆಹಾರವನ್ನ ತಯಾರು ಮಾಡಿ ಅದನ್ನ ದ್ರವ ರೂಪಕ್ಕೆ ಇಳಿಸಿ ಕೊಡಬಹುದು ಅಂತ ಅಂದವಾಗ ಟ್ಯೂಬ್ ಅಲ್ಲಿ ಕೊಡುವಾಗ ಅಂದ್ರೆ ನಳಿಕೆ ಮೂಲಕ ಕೊಡುವಾಗ ಬ್ಲೆಂಡರ್ ರೈಸ್ ಅಂಡ್ ಫೀಡಿಂಗ್ ಅಂತ ಹೇಳ್ತೀವಿ ಅಂದ್ರೆ ಬ್ಲೆಂಡ್ ಅಂದ್ರೆ ಮಿಕ್ಸ್ ಮಾಡೋದು ಎಲ್ಲವನ್ನು ಮಿಕ್ಸ್ ಮಾಡೋದು ಅದರಲ್ಲಿ ಇಂದಿಷ್ಟು ಪ್ರಮಾಣದಲ್ಲಿ ಅನ್ನ ಬೇಯಿಸಿದ ಹೆಸರು ಬೇಳೆ ಅಥವಾ ಬೇಯಿಸಿದ ಕುಂಬಳಕಾಯಿ ಬೇಯಿಸಿದ ಕ್ಯಾರೆಟ್ ರೋಗಿಯ ಸ್ಥಿತಿಯನ್ನ ನೋಡಿಕೊಂಡು ಅಥವಾ ಬೆಣ್ಣೆ ಯಾಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಬ್ಬಿನ ಅಂಶವನ್ನು ಸಹ ಮನುಷ್ಯನಿಗೆ ಕೊಡಬೇಕಾಗುತ್ತೆ ಶರ್ಕರೆ ಪಿಷ್ಟ ಪ್ರೋಟೀನ್ ಮತ್ತೆ ಫ್ಯಾಟ್ ಕೊಬ್ಬಿನ ಅಂಶ ಇವು ಮತ್ತೆ ನೀರಿನ ಅಂಶ ಮತ್ತೆ ಇವೆಲ್ಲವೂ ಸಮ ಪ್ರಮಾಣದಲ್ಲಿ ನಮಗೆ ಅಂದ್ರೆ ಅಗತ್ಯ ಇರುವಷ್ಟು ಪ್ರಮಾಣದಲ್ಲಿ ಕೊಡಲೇಬೇಕಾಗುತ್ತೆ ಅವುಗಳನ್ನ ಯಾವುದು ಆರೋಗ್ಯ ಸ್ಥಿತಿಗೆ ಅನುಕೂಲಕರವಾಗಿದೆ ಅದನ್ನ ಆ ಆಹಾರಗಳನ್ನು ತೆಗೆದುಕೊಂಡು ಅವುಗಳನ್ನ ಕುದಿಸಿ ಮತ್ತೆ ಎಲೆಕ್ಟ್ರಿಕ್ ಮಿಕ್ಸ್ಚರ್ ಅಲ್ಲಿ ಅಂದ್ರೆ ನುಣ್ಣಗೆ ಮಾಡಿ ಸುಲಭವಾಗಿ ಆ ನಳಿಕೆಯ ಮೂಲಕ ಹೋಗಬೇಕು ಅದನ್ನ ಸಾಕಷ್ಟು ನೀರು ಸೇರಿಸಿ ಸಾಮಾನ್ಯವಾಗಿ 1500 ml ಅಂದ್ರೆ 1.5 liter ತಯಾರು ಮಾಡಿ ಆಹಾರವನ್ನ ಕೊಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ಶಸ್ತ್ರಚಿಕಿತ್ಸೆ ಆಗಿದೆಯೋ ಅಥವಾ ಯಾವುದೇ ಅನಾರೋಗ್ಯ ಇದೆಯೋ ಅದು ಬೇರೆ ವಿಷಯ ಆದರೆ ಆಹಾರ ಇಲ್ಲದೆ ಇನ್ನೊಂದು ಸಮಸ್ಯೆ ಉಂಟಾಗಬಾರದು ಹಾಗಾಗಿ ಸಾಮಾನ್ಯವಾಗಿ 1.5 liter ಆಹಾರವನ್ನ ತಯಾರಿಸಿ ಕೊಡಬೇಕಾಗುತ್ತೆ ಸಾಮಾನ್ಯವಾಗಿ ಆ 1.5 liter ಅಂದ್ರೆ 1500 ml ಏನು ಆಹಾರವನ್ನು ನಾವು ತಯಾರಿಸಿದೀವಿ 1 ml ಆಹಾರಕ್ಕೆ 1 kcal ಎಷ್ಟು ಶಕ್ತಿಯನ್ನ ಕೊಡೋ ತರ ಆ ಆಹಾರ ಕೊಡೋ ತರ ನಾವು ನೋಡ್ಕೊಳ್ಬೇಕು ಹಾಗೆ ಮಾಡೋದ್ರಿಂದ 1500 kcal ಅಂದ್ರೆ ಅಷ್ಟು ಪ್ರಮಾಣದ ಶಕ್ತಿಯನ್ನ ಆ ಮನುಷ್ಯನಿಗೆ ಒದಗಿಸಬಹುದು 50 g ಪ್ರೋಟೀನ್ ಅನ್ನ ಅದರೊಳಗೆ ನಮಗೆ ಒದಗಿಸಲಿಕ್ಕೆ ಆದ್ರೆ ಬಹಳ ಒಳ್ಳೆಯದು ಹಾಗೆ ಮಾಡೋದ್ರಿಂದ ಮತ್ತಷ್ಟು ಅಪೌಷ್ಟಿಕತೆ ಆಗೋದು ಅಥವಾ ಮತ್ತಷ್ಟು ಆರೋಗ್ಯ ಸಮಸ್ಯೆಗಳಾಗೋದು ಅಥವಾ ನಿರ್ಜಲೀಕರಣ ಆಗೋದು ಇಂಥವುಗಳನ್ನ ನಾವು ತಪ್ಪಿಸ್ಬೋದು ಇದು ಯಾವುದನ್ನೇ ಮಾಡಬೇಕಾದರೂ ಸಹ ಇದು ಅದಕ್ಕೆ ನಾವು ಆಸ್ಪತ್ರೆಯಲ್ಲಿ ಅನುಸರಿಸುವ ವಿಧಾನಗಳು ಅಂತ ಹೇಳ್ತೀವಿ ಆಸ್ಪತ್ರೆಯಲ್ಲಿ ಇರುವಾಗ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ನಾವು ಅನಾರೋಗ್ಯಕರ ಸ್ಥಿತಿಯಲ್ಲಿ ಅಥವಾ ಅಸ್ವಸ್ಥತೆ ಸ್ಥಿತಿಯಲ್ಲಿ ಮನುಷ್ಯರಿಗೆ ಈ ತರದ ರೀತಿಯಲ್ಲಿ ಆಹಾರವನ್ನ